ಆದರೆ ಏನಾಗುತ್ತೆ, ಹಿಂದಿನ ಕಾಲದಲ್ಲಿ ಅದನ್ನು ನಿಮ್ಮ ತಾಯಿ ತಂದೆಯರ ಯೋಚನೆ ಇದೆ, ಏನಿದೆ ತಾಯಿ ತಂದೆಯ ಜೀವನ ಪದ್ಧತಿ ಏನಿದೆ, ಮಕ್ಕಳಲ್ಲಿ ಬಂದ್ಬಿಡ್ತದೆ, ರಕ್ತದಲ್ಲಿ ಬಂದ್ಬಿಡ್ತದೆ. ಮೊದಲು ತಂದೆ ತಾಯಿಗಳ ಸಂಸ್ಕಾರ ಚೆನ್ನಾಗಿರಬೇಕು. ಓಕೆ, ಕಡೆಗೆ ಹಿಂದಿನ ಕಾಲದಲ್ಲಿ ಹೇಳಿದ್ರು, ನೀವು ಗರ್ಭಧಾರಣೆ ಮಾಡೋ ಸಂದರ್ಭದಲ್ಲಿ ಆ ಒಂದು ಕಣ ತಾಯಿಯಿಂದ ಬರ್ತದೆ, ಒಂದು ಕಣ ತಂದೆಯಿಂದ ಬರ್ತದೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸು ಪವಿತ್ರ ಆಗಿರಬೇಕು, ಭಗವಂತನಲ್ಲಿ ನೆಲೆಂದಿರಬೇಕು. ಆ ಪವಿತ್ರದಲ್ಲಿ ಗರ್ಭಧಾರಣೆ ಆದಾಗ ಆ ಮಗುವಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವ ಪ್ರವೇಶ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗರ್ಭಧಾರಣ ಸಂಸ್ಕಾರ ಅಂತ ಒಂದು ಸಂಸ್ಕಾರ ಮಾಡ್ತಿದ್ರು. ಗರ್ಭಧಾರಣೆ ಆಗೋ ಮುಂಚೆ ಗಂಡ ಹೆಂಡತಿ ಧ್ಯಾನ ಮಾಡಿ ಭಗವಂತನ ಆರಾಧನೆ ಮಾಡಿ ಗರ್ಭಧಾರಣೆ ಆಗ್ತಿತ್ತು. ಆಯಿತಾ, ಆಮೇಲೆ ಮಗುವಿಗೆ ತಾಯಿಯ ಹೊಟ್ಟೆಯಲ್ಲಿರುವಾಗ ಒಳ್ಳೆಯ ವಿಷಯ, ತಾಯಿ ಒಳ್ಳೆಯ ವಿಷಯಗಳನ್ನು ಕೇಳಬೇಕು, ಕೇಳ್ತಾ ಇರಬೇಕು, ಅದು ಮಗನ ಬರ್ತದೆ. ಕಡೆಗೆ ಮಗು ಹುಟ್ಟಿದ ಮೇಲೆ ಒಂದು 4-5 ವರ್ಷದ ಮನೇಲಿ ಇರ್ತಲ್ಲ, ಆವಾಗ ಮನೇಲಿ ಒಳ್ಳೆ ವಾತಾವರಣ, ಒಳ್ಳೆ ಸಂಸ್ಕಾರ ಕೊಡಬೇಕು. ಸೊ ಇಷ್ಟು ಬೇಕಾಗತ್ತೆ.